ಎಲ್ರಿಗೂ ನಮಸ್ಕಾರ. ಇವತ್ತು ನೋಡಿದ್ರೆ ನಾವು ಬಿ ಎ ಬರುವಂತಹ ಫಿಫ್ತ್ ಸೆಮಿಸ್ಟರ್ ಇರುವಂತಹ DSA 11 ಪೇಪರ್ ಸಮಾಜಶಾಸ್ತ್ರ ಸಂಶೋಧನೆ ಸಂಖ್ಯಾಶಾಸ್ತ್ರ ಅನ್ನೋ ಪೇಪರ್ ಅಲ್ಲಿ ಬರುವಂತಹ ಘಟಕ 3 ಸಾಮಾಜಿಕ ಸಂಖ್ಯಾಶಾಸ್ತ್ರ ಅಂತೇಳಿ ಒಂದು ಘಟಕ ಇದೆ. ಅದರಲ್ಲಿ ಅಧ್ಯಾಯ 7 ಈ ಸಾಮಾಜಿಕ ಸಂಖ್ಯಾಶಾಸ್ತ್ರ ಅಂದ್ರೆ ಏನು ಅಂತೇಳಿ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ಈ ವಿಡಿಯೋದಲ್ಲಿ ನಾವು ಸಾಮಾಜಿಕ ಸಂಖ್ಯಾಶಾಸ್ತ್ರ ಅಂದ್ರೆ ಏನು, ಅದರ ಮಹತ್ವ, ಅದರ ಜೊತೆಲಿ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ ಸಮಾಜಶಾಸ್ತ್ರದ ಸಾಮಾಜಿಕ ಸಂಖ್ಯಾಶಾಸ್ತ್ರ ಪ್ರಾಮುಖ್ಯತೆ, ಈ ತರದ ವಿಚಾರಗಳನ್ನ ನಾವು ಇಲ್ಲಿ ಅಧ್ಯಾಯ 7 ಅಂದ್ರೆ ಘಟಕ 3 ಬರುವಂತಹ ಅಧ್ಯಾಯ 7 ಚರ್ಚೆ ಮಾಡ್ತಾ ಹೋಗುತ್ತೆ. ನಮಗೆ ಸಾಮಾಜಿಕ ಸಂಶೋಧನೆ ಅಂದ್ರೆ ಏನು ಅಂತೇಳಿ ಗೊತ್ತಾಗಿದೆ. ಅದರಲ್ಲಿ ಬರುವಂತಹ ಕೆಲವು ನಾವು ಟೆಕ್ನಿಕ್ಸ್ ಅನ್ನ ಅರ್ಥ ಮಾಡ್ಕೊಳ್ತಾ ಇದೀವಿ. ಅಂದ್ರೆ ಮಾದರಿ ವಿಧಾನ, ಪ್ರಶ್ನಾವಳಿ, ಸಂದರ್ಶನ, ವೀಕ್ಷಣೆ, ಅವಲೋಕನ, ಇದೆಲ್ಲದೂ ಕೂಡ ಚರ್ಚೆ ಮಾಡಾದ್ಮೇಲೆ ನಾವು ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರ್ತಾ ಇದೀವಿ, ಸಂಖ್ಯಾಶಾಸ್ತ್ರ. ಇಲ್ಲಿ ನಮಗೆ ಸಂಖ್ಯೆಗಳ ಮೂಲಕ ಒಂದು ನಮ್ಮ ಸಂಶೋಧನೆಯನ್ನ ಮುಂದುವರಿಸ ಹೋಗ್ಬೇಕಾಗಿದೆ. ಅಂದ್ರೆ ನಾವು ಸಂಶೋಧನೆಯಲ್ಲಿ ಸಾಕಷ್ಟು ದತ್ತಾಂಶಗಳನ್ನ ಸಂಗ್ರಹಿಸ್ತೀವಿ. ಅಂದ್ರೆ ದತ್ತಾಂಶಗಳು ಅಂದ್ರೆ ಆ ಸಂಖ್ಯೆಯ ಮೂಲಕ ನಾವು ಕೆಲವೊಂದು ದತ್ತಾಂಶಗಳನ್ನ ಸಂಗ್ರಹಣೆ ಮಾಡ್ತಾ ಇದೀವಿ. ಆ ಸಂಖ್ಯಾಶಾಸ್ತ್ರ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನಾವು ಸಂಖ್ಯೆಗಳ ಮೂಲಕ ಒಂದು ಸಂಶೋಧನೆಯಲ್ಲಿ ಆಟ ಆಡ್ತೀವೇನೋ ಅಂತ ಅನಿಸ್ತಾ ಹೋಗುತ್ತೆ. ಇಲ್ಲಿ ಅಂದ್ರೆ ಸಂಶೋಧನೆಯಲ್ಲಿ ಸಂಖ್ಯಾಶಾಸ್ತ್ರ, ಸಂಖ್ಯೆಗಳ ಮೂಲಕ ನಾವು ನಮ್ಮ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತೀವಿ. ಆ ಸಂಖ್ಯಾಶಾಸ್ತ್ರ ಅಂದ್ರೆ ಏನು ಅಂತೇಳಿ ನಾವಿಲ್ಲಿ ನೋಡ್ತಾ ಹೋಗೋದಾಗತ್ತೆ. ಈ ಸಂಖ್ಯಾಶಾಸ್ತ್ರದಲ್ಲಿ ಪ್ರಮುಖವಾಗಿ ನಾವು ಎರಡು ವಿಚಾರಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದೇನಪ್ಪ ಅಂತ ಹೇಳಿದ್ರೆ ನೋಡ್ತಾ ಹೋಗೋಣ. ಇಲ್ಲಿ ಸಂಖ್ಯಾಶಾಸ್ತ್ರದ ಎರಡು ಮುಖ್ಯ ಶಾಖೆಗಳು ಅಂತೇಳಿ ಬರ್ತಾ ಹೋಗುತ್ತೆ. ಯಾವುದು ಎರಡು ಸಂಖ್ಯಾಶಾಸ್ತ್ರ ಮುಖ್ಯ ಶಾಖೆಗಳು ಅಂದ್ರೆ ಸಂಖ್ಯಾಶಾಸ್ತ್ರ ಅಂದ್ರೆ ಏನು ಅಂತೇಳಿ ನಾವು ಕ್ಲೀನ್ ಆಗಿ ಅರ್ಥ ಮಾಡೋದಕ್ಕಿಂತ ಮುಂಚೆ ಆ ಮುಖ್ಯ ಶಾಖೆಗಳು ಯಾವ್ದು ಅಂತೇಳಿ ನಾವು ನೋಡ್ತಾ ಹೋಗಬೇಕಾಗುತ್ತೆ. ಅದರಲ್ಲಿ ಮೊದಲನೇ ಶಾಖೆ ವಿವರಣಾತ್ಮಕ ಸಂಖ್ಯಾಶಾಸ್ತ್ರ ಅಂತೇಳಿ. ಆದ್ರೆ ಇಲ್ಲಿ ವಿವರಣಾತ್ಮಕ ಸಂಖ್ಯಾಶಾಸ್ತ್ರ ಅಂದ್ರೆ ಏನು ಅಂತೇಳಿ ನೋಡ್ತಾ ಹೋಗುತ್ತೆ. ಇದು ಏನು ಹೇಳ್ತಂದ್ರೆ ಗ್ರಾಫ್ಗಳ ಅಥವಾ ಕೋಷ್ಟಕಗಳ ಮೂಲಕ ಸಂಖ್ಯಾಶಾಸ್ತ್ರಗಳ ಲೆಕ್ಕಾಚಾರದ ಮೂಲಕ ಜನಸಂಖ್ಯೆಯ ಬಗ್ಗೆ ವಿಸ್ತಾರಾತ್ಮಕವಾದ ಮಾಹಿತಿ ಕೊಡುವಂಥದ್ದು. ಅಂದ್ರೆ ನಾವು ಸಂಖ್ಯಾಶಾಸ್ತ್ರ ಅಂದ್ರೆ ಏನಂತೇಳಿ ಮುಂದೆ ನೋಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಎರಡು ಮುಖ್ಯ ಶಾಖೆಗಳನ್ನ ನೋಡ್ತಾ ಹೋಗ್ತೀವಿ. ಇಲ್ಲಿ ಗ್ರಾಫ್ಗಳು ಮತ್ತು ಕೋಷ್ಟಕಗಳ ಮೂಲಕ ಸಂಖ್ಯಾತ್ಮಕ ಲೆಕ್ಕಾಚಾರಗಳ ಮೂಲಕ ಜನಸಂಖ್ಯೆಯ ವಿಸ್ತಾರಾತ್ಮಕ ಮಾಹಿತಿ ಕೊಡುವಂಥದ್ದು. ಅಂದ್ರೆ ನಮಗೆ ಗ್ರಾಫ್ ಮತ್ತೆ ಕೋಷ್ಟಕ ಇದ್ರ ಮೂಲಕ ನಮ್ಮ ಸಂಖ್ಯೆ ನಮ್ಮ ಜನಸಂಖ್ಯೆ ಬಗ್ಗೆ ಸಂಖ್ಯೆಗಳ ಮೂಲಕ ವಿವರಣೆಯನ್ನು ಕೊಡ್ತೀವಿ. ಅದನ್ನ ವಿವರಣಾತ್ಮಕ ಸಂಖ್ಯಾಶಾಸ್ತ್ರ ಅಂತ ಹೇಳ್ತೀವಿ. ಇನ್ನೊಂದು ಹೇಳ್ತೀವಿ ಇಲ್ಲಿ ಎರಡನೇ ಮುಖ್ಯ ಶಾಖೆ ಅಂದ್ರೆ ತಾರ್ಕಿಕ ಸಂಖ್ಯಾಶಾಸ್ತ್ರ. ಇಲ್ಲಿ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಇನ್ಫರೆನ್ಷಿಯಲ್ ಸ್ಟಾಟಿಸ್ಟಿಕ್ಸ್ ಅಂತೇಳಿ. ಇನ್ಫರೆನ್ಷಿಯಲ್ ಸ್ಟಾಟಿಸ್ಟಿಕ್ಸ್ ಅಥವಾ ತಾರ್ಕಿಕ ಸಂಖ್ಯಾಶಾಸ್ತ್ರ ಅಂದ್ರೆ ಏನು ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಜನಸಂಖ್ಯೆಯನ್ನು ತೆಗೆದುಕೊಳ್ಳಲಾದ ನಮೂನೆಗಳನ್ನು ಆರಿಸಿಕೊಂಡು ಜನಸಂಖ್ಯೆ ಬಗ್ಗೆ ಭವಿಷ್ಯ ನುಡಿಯುತ್ತದೆ ಮತ್ತು ಕೆಲವು ನಿರ್ಣಯಗಳಿಗೆ ಬರುತ್ತದೆ ಅಂತೇಳಿ. ಅಂದ್ರೆ ನಾವು ಜನಸಂಖ್ಯೆ ತೆಗೆದುಕೊಳ್ಳಲಾದ ನಮೂನೆಗಳನ್ನ ಆರಿಸಿಕೊಂಡು ಅಂದ್ರೆ ನಮಗೆ ನಮೂನೆ ಅಂತ ಮಾದರಿ ಅಂದ್ರೆ ಏನು ಅಂತ ಗೊತ್ತಾಗಿದೆ. ಆ ಜನಸಂಖ್ಯೆ ಬಗ್ಗೆ ಅಂದ್ರೆ ಆ ಜನಸಂಖ್ಯೆ ಅಥವಾ ಸಮಸ್ಯೆ ಬಗ್ಗೆ, ಇಡೀ ವಸ್ತು ವಿಷಯದ ಬಗ್ಗೆ ಸಂಪೂರ್ಣವಾದ ಭವಿಷ್ಯ ನಡೆಯುತ್ತೆ. ಮುಂದೆ ಏನಾಗುವಂತ ಭವಿಷ್ಯ ನಡೀತಲ್ಲ ಅದೇ ತರ ಕೆಲವೊಂದು ನಿರ್ಣಯಗಳು ಬರುತ್ತೆ, ಅಂತಿಮ ನಿರ್ಣಯಕ್ಕೆ ಬರುತ್ತಲ್ಲ ಅದನ್ನ ನಾವ್ ಏನ್ ಹೇಳ್ತೀವಿ ಅಂದ್ರೆ ಇನ್ಫರೆನ್ಷಿಯಲ್ ಸ್ಟಾಟಿಸ್ಟಿಕ್ಸ್, ತಾರ್ಕಿಕ ಸಂಖ್ಯಾಶಾಸ್ತ್ರ ಅಂತೇಳಿ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇವೆರಡೂ ಕೂಡ ಇಂಪಾರ್ಟೆಂಟ್ ಪಾತ್ರ ವಹಿಸಿದವೆ ನಮ್ಮ ಇಲ್ಲಿ ಸಂಖ್ಯಾಶಾಸ್ತ್ರ, ಸಾಮಾಜಿಕ ಸಂಖ್ಯಾಶಾಸ್ತ್ರದಲ್ಲಿ ಇವೆರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ನೆನಪಿಲ್ಲಿ ನಾವು ಓದ್ತಾ ಇರೋದು ಸೋಷಿಯಲ್ ಸ್ಟಾಟಿಸ್ಟಿಕ್ಸ್ ಅಂತೇಳಿ. ನಾವು ಇಲ್ಲಿ ಸ್ಟಾಟಿಸ್ಟಿಕ್ಸ್ ಅಂದ್ರೆ ನಾವು ಕೆಲವೊಂದು ಕಾಮರ್ಸ್ ಅಲ್ಲಿ ಕೆಲವೊಂದು ಡೀಪ್ ಆಗಿ ಹೋಗ್ತಾ ಹೋಗ್ತೀವಿ, ಅಲ್ಲಿ ಬೇರೆ ತರನೇ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಇಲ್ಲಿ ನಾವು ಸಾಮಾಜಿಕ ವಿಷಯಗಳ ಹಿನ್ನೆಲೆಯಲ್ಲಿ ನಾವು ಸಂಖ್ಯಾಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ನಾವು ನೋಡಬಹುದಾಗುತ್ತೆ ಸಾಮಾಜಿಕ ಸಂಖ್ಯಾಶಾಸ್ತ್ರದ ವ್ಯಾಖ್ಯೆಗಳು ಅಂತೇಳಿ. ಹಾಗಾದ್ರೆ ಏನು ಅಂತೇಳಿ ಸಾಮಾಜಿಕ ಸಂಖ್ಯಾಶಾಸ್ತ್ರ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಂದ್ರೆ ವ್ಯಾಖ್ಯೆಗಳ ಮೂಲಕ ಹೋಗ್ಬೇಕಾಗುತ್ತೆ. ಇಲ್ಲಿ ಪ್ರಮುಖವಾಗಿ ನಾವು ಎರಡು ವ್ಯಾಖ್ಯೆಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ವಿಕಿಪೀಡಿಯಾದಲ್ಲಿ ಹೇಳ್ತಾ ಹೋಗ್ತಾರೆ ಸಂಖ್ಯಾಶಾಸ್ತ್ರ ಅಂದ್ರೆ ಏನು ಅಂತ. ಇಲ್ಲಿ ಸಾಮಾಜಿಕ ಸಂಖ್ಯಾಶಾಸ್ತ್ರವು ಸಾಮಾಜಿಕ ಪರಿಸರದಲ್ಲಿ ಮಾನವ ನಡವಳಿಕೆಯನ್ನು ಅಧ್ಯಯನ ಮಾಡಲು ಸಂಖ್ಯಾಶಾಸ್ತ್ರೀಯ ಮಾಪನದ ವ್ಯವಸ್ಥೆಗಳನ್ನು ಬಳಸಿಕೊಳ್ಳುವ ಒಂದು ವ್ಯವಸ್ಥೆಯಾಗಿದೆ ಅಂದರೆ. ಅಂದ್ರೆ ಸಾಮಾಜಿಕ ಸಂಖ್ಯಾಶಾಸ್ತ್ರ ಅಂದ್ರೆ ಸಾಮಾಜಿಕ ಪರಿಸರದಲ್ಲಿ ಮಾನವನ ನಡವಳಿಕೆ ಹೇಗಿದೆ ಅಂದ್ರೆ. ನಾವು ತುಂಬಾ ವಿಚಾರಗಳನ್ನ ಅಧ್ಯಯನ ಮಾಡ್ತೀವಿ ಸಮಾಜಶಾಸ್ತ್ರದಲ್ಲಿ. ಅಂದ್ರೆ ಸಾಮಾಜಿಕ ವಿಷಯಗಳ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳ ಅಂದ್ರೆ ಸಾಮಾಜಿಕ ಸಮಸ್ಯೆಗಳಿರ್ಬೋದು ಅಥವಾ ಸಾಮಾಜಿಕ ಪ್ರಾಮುಖ್ಯತೆ ಅಂತ ವಿಚಾರಗಳಿರ್ಬೋದು ಸಾಕಷ್ಟು ವಿಚಾರಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಅಲ್ಲಿ ಮಾನವನ ನಡವಳಿಕೆ ಹೇಗೇಗಿರುತ್ತೆ ಅಂತೇಳಿ. ಅಂದ್ರೆ ನಾವೀಗ ವಿದ್ಯಾರ್ಥಿಗಳ ಮನೋಭಾವ ಹೇಗಿದೆ ಅಂದ್ರೆ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳ ಹಾಜರಾತಿಗೆ ಹೇಗಿದೆ ಅಥವಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಮನೋಭಾವ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ತಾ ಹೋದಾಗ ಅವನು ಕಾಲೇಜು ಅಥವಾ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಹೇಗೆ ಅವನ ನಡವಳಿಕೆ ಇದೆ ಅಂತೇಳಿ ಅದನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ಹೀಗೆ ನಮ್ಮ ಸಾಮಾಜಿಕ ವಿಷಯಗಳು ಸಾಕಷ್ಟು ಬರ್ತಾ ಹೋಗ್ತವೆ. ಆ ತರದ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗಕ್ಕೆ ಸಂಖ್ಯಾಶಾಸ್ತ್ರೀಯ ಮಾಪನದ ವ್ಯವಸ್ಥೆಗಳನ್ನ ನಾವು ಬಳಸ್ಕೊಳ್ತೀವಲ್ಲ ಅದನ್ನ ನಾವು ಸಂಖ್ಯಾಶಾಸ್ತ್ರ ಅಂತೇಳಿ. ಅಂದ್ರೆ ನಾವು ಅಳತೆ ಮಾಡೋದಕ್ಕೆ ಸಂಖ್ಯೆಗಳನ್ನ ಬಳಸ್ಕೊಳ್ತಾ ಹೋಗ್ತೀವಿ, ಅದನ್ನ ನಾವು ಸಂಖ್ಯಾಶಾಸ್ತ್ರ ಅಂತೇಳಿ ಹೇಳ್ತೀವಿ ಅಂತೇಳಿ ವಿಕಿಪೀಡಿಯಾದವರು ವ್ಯಾಖ್ಯಾನವನ್ನು ಮಾಡ್ತಿದ್ದಾರೆ. ಮತ್ತೊಂದು ವ್ಯಾಖ್ಯಾನ ನೋಡ್ತಾ ಹೋಗೋದಾದ್ರೆ ಸಾಮಾಜಿಕ ಸಂಖ್ಯಾಶಾಸ್ತ್ರವು ಮಾನವ ನಡವಳಿಕೆ ಮತ್ತು ಸಾಮಾಜಿಕ ಪರಿಸರವನ್ನು ಅಧ್ಯಯನ ಮಾಡಲು ಅಂಕಿ ಅಂಶಗಳ ಬಳಕೆಯಾಗಿದೆ ಅಂತ ಹೇಳ್ತಾ ಹೋಗ್ತಾರೆ.
ಅಂದರೆ ಸಾಮಾಜಿಕ ಸಂಖ್ಯಾಶಾಸ್ತ್ರವು ಮಾನವ ನಡವಳಿಕೆ ಮತ್ತು ಸಾಮಾಜಿಕ ಪರಿಸರವನ್ನು ಅಧ್ಯಯನ ಮಾಡಲು ಅಂಕಿ ಅಂಶಗಳ ಬಳಕೆಯಾಗಿದೆ ಅಂತೇವೆ. ಅದನ್ನು ನಾವು ಸಂಖ್ಯಾಶಾಸ್ತ್ರ ಅಂತ ಹೇಳ್ತೀವಿ. ಸಾಮಾಜಿಕ ಅಂಕಿ ಅಂಶಗಳ ದತ್ತಾಂಶವು ವ್ಯಕ್ತಿ, ವಸ್ತು ಅಥವಾ ಘಟನೆಯ ಮಾಹಿತಿ ಅಥವಾ ಜ್ಞಾನವಾಗಿದೆ ಅಂತೇಳಿ. ಓಕೆ, ಸಾಮಾಜಿಕ ಅಂಕಿಅಂಶಗಳ ದತ್ತಾಂಶವು ವ್ಯಕ್ತಿ, ವಸ್ತು ಅಥವಾ ಘಟನೆಯ ಮಾಹಿತಿ ಅಥವಾ ಜ್ಞಾನವಾಗಿದೆ ಅಂತೇಳಿ. ಅಂದ್ರೆ ನಾವಿಲ್ಲಿ ಯಾವುದೊಂದು ವಿಚಾರದ ಬಗ್ಗೆ ಅಧ್ಯಯನ ಮಾಡ್ತಿದ್ದೀವಿ ಅಂತ ಅನ್ಕೋಣ. ಇಲ್ಲಿ ಎಂತ ಕೆಲವೊಂದು ಎಕ್ಸಾಂಪಲ್ ಮೂಲಕ ನಾವು ಹೇಳ್ತಾ ಹೋಗೋದಾದ್ರೆ, ಇಲ್ಲಿ ಹೆಣ್ಣು ಮಕ್ಕಳಲ್ಲಿ ವಿದ್ಯಾರ್ಥಿಗೆ ಅಂದ್ರೆ ಹೆಣ್ಣು ಮಕ್ಕಳ ಶಿಕ್ಷಣದಲ್ಲಿ ಆಗಿರುವಂತಹ ಬದಲಾವಣೆ. ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಎಷ್ಟು ಹೆಣ್ಮಕ್ಳು ಶಾಲೆ ಅಥವಾ ಶಿಕ್ಷಣ ವ್ಯವಸ್ಥೆಗೆ ಬರ್ತಾ ಇದ್ರು, ಇವತ್ತು ಎಷ್ಟು ಜನ ಶಿಕ್ಷಣ ವ್ಯವಸ್ಥೆಗೆ ಬರ್ತಾ ಇದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ನಾವೊಂದು ಕಂಪ್ಯಾರಿಸನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಹಿಂದೆ ಎಷ್ಟು ಜನ ಬರ್ತಾ ಇದ್ರು, ಇವಾಗ ಎಷ್ಟು ಜನ ಬರ್ತಾ ಹೋಗ್ಬೇಕಂತ ನಾವು ಮುಂದೆ ಹೋಗ್ತಾ 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 ಪರ್ಸೆಂಟೇಜ್ ಹೇಳ್ತಾ ಹೋಗ್ತೀವಿ. ಆದ್ರೆ ನಾವು ಪರ್ಸೆಂಟೇಜ್ ನ ಕಂಡುಹಿಡಬೇಕಂದ್ರೆ ಅದಕ್ಕಿಂತ ಮುಂಚೆ ಸಂಖ್ಯೆಗಳು ಬೇಕಾಗುತ್ತೆ. ಆ ಅಂಕೆಗಳಿದೆಯಲ್ಲ, ಆ ಅಂಕೆ ಸಂಖ್ಯೆಗಳ ಮೂಲಕ ಘಟನೆ ಅಥವಾ ಮಾಹಿತಿಯ ಜ್ಞಾನವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಆ ಸಂಖ್ಯೆಗಳ ಮೂಲಕ ಎಷ್ಟು ಬದಲಾವಣೆ ಆಗಿದೆ ಅನ್ನೋ ಮಾಹಿತಿ ನಮಗೆ ಸಿಗ್ತಾ ಇದೆ. ಅದು ಶಿಕ್ಷಣದಲ್ಲಿ ನಾವು ಎಕ್ಸಾಂಪಲ್ ತಗೊಂಡಾಗ ಮಹಿಳೆಯರ ಶಿಕ್ಷಣ ಅಥವಾ ಹೆಣ್ಣು ಮಕ್ಕಳ ಶಿಕ್ಷಣದಲ್ಲಿ ಹೆಚ್ಚಾಗಿರ್ಬೋದು ಕಡಿಮೆ ಆಗಿರ್ಬೋದು, ಅದು ನಮಗೆ ಬೇಡ. ಆ ಜ್ಞಾನ ನಮಗೆ ಸಿಗ್ತಾ ಇದೆಲ್ಲ, ಆ ಜ್ಞಾನ ಸಿಗ್ಬೇಕಂದ್ರೆ ನಮಗೆ ಸಂಖ್ಯಾಶಾಸ್ತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ತರ ನಾವು ಸಾಮಾಜಿಕ ಸಂಖ್ಯಾಶಾಸ್ತ್ರ ಅಂದ್ರೆ ಏನು ಅಂತೇಳಿ ಈ ಎರಡು ಸರಳ ವ್ಯಾಖ್ಯೆಗಳ ಮೂಲಕ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಅರ್ಥ ಆಯ್ತು ಅಂತ ಅನ್ಕೋಣ. ಮುಂದೆ ನೋಡ್ತಾ ಹೋಗೋಣ ಸಾಮಾಜಿಕ ಸಂಖ್ಯಾಶಾಸ್ತ್ರದ ಮಹತ್ವ ಅಂತೇಳಿ. ಯಾಕೆ ನಮಗೆ ಸಾಮಾಜಿಕ ಸಂಖ್ಯಾಶಾಸ್ತ್ರ ಇಂಪಾರ್ಟೆಂಟ್ ಆಗುತ್ತೆ, ಸಾಮಾಜಿಕ ಸಂಖ್ಯಾಶಾಸ್ತ್ರವನ್ನ ನಾವು ಯಾಕೆ ಓದ್ಬೇಕಾಗತ್ತೆ ಅಂದ್ರೆ, ನಾವೇನ್ ಮಾಡ್ತಿದ್ವಿ ಒಂದು ಇಷ್ಟು ಸಾಮಾಜಿಕ ಸಂಶೋಧನೆಯಲ್ಲಿ ಕೇವಲ ನಾವು ಟೆಕ್ನಿಕ್ಸ್ ಅನ್ನ ಮಾತ್ರ ಬಳಸ್ಕೊಳ್ತಾ ಇದ್ವಿ, ಆ ಟೆಕ್ನಿಕ್ಸ್ ಬಗ್ಗೆ ಮಾತ್ರ ಓದ್ತಾ ಇದ್ವಿ. ಅಂದ್ರೆ ಬಳಸ್ಕೊಳ್ಳೋದಲ್ಲ, ಟೆಕ್ನಿಕ್ಸ್ ಇದೆ ನಮಗೆ, ಮಾದರಿ ಅಥವಾ ಅವಲೋಕನ, ಸಂದರ್ಶನ, ಪ್ರಶ್ನಾವಳಿ, ಈ ತರದ ಟೆಕ್ನಿಕ್ಸ್ ಬಗ್ಗೆ ತುಂಬಾ ಡೀಪ್ ಆಗಿ ಹೋಗ್ತಾ ಇದ್ವಿ. ಇಲ್ಲಿ ನಮಗೆ ಸಾಮಾಜಿಕ ಸಂಖ್ಯಾಶಾಸ್ತ್ರನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ಸಾಮಾಜಿಕ ಸಂಖ್ಯಾಶಾಸ್ತ್ರ ಇಂಪಾರ್ಟೆನ್ಸ್ ಅಥವಾ ಆ ಮಹತ್ವ ಅಥವಾ ಪ್ರಾಮುಖ್ಯತೆಯನ್ನು ನಾವು ಮುಂದೆ ನೋಡ್ತಾ ಹೋಗ್ಬೇಕಾಗುತ್ತೆ. ಮುಂದಿನ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಎಲ್ಲರಿಗೂ